ಈ ಯಾತ್ರೆನಲ್ಲಿ ನಾವು ನಿಮ್ಮೆಲ್ಲ ಸಮೂಹದಲ್ಲಿ ಬೆಳಿ ಬರ್ತೀವಿ ಅನ್ನೋದು ಕನಸಲ್ಲಿ ಕಂಡುಕೊಂಡಿಲ್ಲ. ಮೊದಲನೇದು. ಎರಡನೇದೇನಪ್ಪ ಅಂದರೆ ಆ ಕ್ಷೇತ್ರದ ಮೈಲೆ ಕ್ಷೇತ್ರದ ವಿವರಣೆ ಕೊಟ್ಟು ಅದ್ರ ಬಗ್ಗೆ ತಿದ್ದಿ ನಡೆಯುವಂಗೆ ದಾರಿನ ತೋರಿಸ್ಕೊಟ್ಟಿದ್ದೀರ ಮೊದಲನೇದು. ಎರಡನೇದೇನಪ್ಪ ಅಂದರೆ ನಾನು ಇಂಡಿವಿಜುವಲ್ ಆಗಿ ಆಗಬೇಕು ಅಂದರೆ ಕಾಶಿನಲ್ಲಿ ಬಿಟ್ಟು ಹೋಗೋದಿದೆ, ಅದೇ ಕಟ್ಕೊಂಡು ಹೋಗೋದು ಒಂದಿದೆ. ಏನಪ್ಪ ಅಂದರೆ ತೀವ್ರತೆಯನ್ನು ಜಾಸ್ತಿ ಇತ್ತು ನನ್ನ ಜೀವನದಲ್ಲಿ, ತೀಕ್ಷ್ಣವಾಗಿ ಮಾತಾಡೋದು, ಅದನ್ನು ಕಡಿಮೆ ಮಾಡ್ಕೊಂಡು ಹೋಗೋಣ ಮುಂದೆ ಅನ್ನೋದು ಅಭಿಪ್ರಾಯ ನಿಮ್ಮಿಂದ ಬಂದಿತ್ತು. ಅಷ್ಟು ಎಳೆಯದು ಊಟ ತಿಂಡ ಉಪಚಾರ ಎಲ್ಲ ತುಂಬ ಚೆನ್ನಾಗಿತ್ತು. ಅದ್ರ ಬಗ್ಗೆ ಇವತ್ತು ಮಾತಾಡೋದಕ್ಕೆ ಇದ್ದಿಲ್ಲ ನಮ್ಮಲ್ಲಿ. ದಾಸಕಾಶಿ ದರ್ಶನ ಆಯ್ತು ತಮ್ಮಲ್ಲಿ ತಮ್ಮದೇ ಆದ ಇಂಡಿವಿಜುವಲ್ ನಾನು ಹೇಳಬೇಕು ಅನ್ನೋದಾದ್ರೆ ನಗ್ತಾ ನಗ್ತಾ ನಿಮ್ಮನ್ನು ನೋಡಿ ನಾವು ಕಲಿಯುವಂಥದ್ದು ಮುಂದೆ ಬೇಕಾದಷ್ಟಿದೆ. ಯಾಕೆಂದರೆ ಆ ಸೊಸೈಟಿ ಬೆಂಗಳೂರು, ಅದು ಬೆಂಗಳೂರಲ್ಲಿ ಭಾರಿ ಬಿಸಿ ಸೆಂಟ್ರು, ಅದರಲ್ಲಿ ನಿಮ್ಮ ಫೇಸ್ ನೋಡಿದ್ರೆ ನಾವು ಆ ಥರನೇ ಮೂಮೆಂಟ್ ಮಾಡಿಕೊಂಡ್ರೆ ನಮ್ಮ ಜೀವನ ಅಳವಡಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಮೊಮೆಂಟಮ್ ಬರ್ಬೋದು ಅನ್ನೋದು ಇದೆ ನಿಮ್ಮ ಫೇಸಿಂದ. ವ್ಯಾಸಕಾಶಿ ನೋಡಿದ್ರೆ ಏನನ್ನಿಸ್ತು ದರ್ಶನ? ನಿನ್ನೆ ಹೋಗಿದ್ದಲ್ಲ ರಾತ್ರಿ ವ್ಯಾಸಕಾಶಿ, ವಿಜಯದಾಸರಿಗೆ ಅಪರೋಕ್ಷ ಜ್ಞಾನ ಆಗಿರೋದು ಜಾಗ, ಅದು ಅಪರೂಪ ಮೂಲ ಇದು ಅಂತ ಹೇಳಿ. ಅದರಲ್ಲಿ ಆ ಒಂದು ಶಿಕ್ಷಣ, ಅದರಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲ ದೇವಸ್ಥಾನಕ್ಕಿಂತ ಆ ದೇವಸ್ಥಾನದಲ್ಲಿ ಯಾವುದು ಅಪೇಕ್ಷೆ ಪಡೆದೇ ಇರುವ ಒಂದು ದೇವಸ್ಥಾನ ಅಂದ್ರೆ ಅದು ಮೊದಲನೇದು. ಏನೂ ಅಪೇಕ್ಷೆ ಪಡಲ್ಲ ಅವರು, ತಮ್ಮದೇ ಆದದ್ದು ದಿನನಿತ್ಯದ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ ಹೊರತು ಬೇರೆ ಏನೂ ಇಲ್ಲ. ಅದರಲ್ಲಿ ವಿವರಣೆ ಕೊಟ್ಟದ್ದು ಮಾಡಿದ್ದು ತುಂಬ ಚೆನ್ನಾಗಿದೆ. ಆ ದಾಸರು ಹೋಗಿರೋ ಜಾಗದಲ್ಲಿ ನಾವು ಹೋಗಿದ್ದೀವಲ್ಲ, ಅದು ಅಷ್ಟು ದೂರ ಊರಿಂದ ಆಚೆ, ಅದು ದೊಡ್ಡದು ತುಂಬ ಚೆನ್ನಾಗಿದೆ. ಮಹಿಮೆಯ ಜಾಗ ಸಂತೋಷವಾಗಿದೆ ನಿಮಗೆ 100% ಸಂತೋಷವಾಗಿದೆ.